ಪರಿಷತ್ ಚುನಾವಣೆಗೆ ಬಿಜೆಪಿಯಿಂದ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗಿದೆ. ಹೈಕಮಾಂಡ್ 5 ಕ್ಷೇತ್ರಗಳಿಗೆ ಕೇಸರಿ ಬ್ರಿಗೇಡ್ ಅನ್ನು ಪ್ರಕಟ ಮಾಡಿದೆ. ಜೆಡಿಎಸ್ಗೆ ಒಂದೇ ಒಂದು ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದೆ ಬಿಜೆಪಿ. ಅಮರನಾಥ್ ಪಾಟೀಲ್, ಧನಂಜಯ ಸರ್ಜೆ, ನಾರಾಯಣ ಸ್ವಾಮಿ, ಹಾಗೆಯೇ ಎ ದೇವೇಗೌಡ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ನಿಂಗರಾಜು ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಬೆಳಗ್ಗೆಯಷ್ಟೇ ಜೆಡಿಎಸ್ ಜೊತೆ ಮೈತ್ರಿ ಕಂಟಿನ್ಯೂ ಆಗುತ್ತೆ ಎನ್ನುವುದಾಗಿ ಮಾಜಿ ಸಿಎಂ BSY ಘೋಷಣೆಯನ್ನ ಮಾಡಿದ್ರು. ಮೈತ್ರಿ ಬೆನ್ನಲ್ಲಿ ಅಭ್ಯರ್ಥಿಗಳನ್ನ ಬಿಜೆಪಿ ಘೋಷಣೆ ಮಾಡಿದೆ, ಬಿಜೆಪಿ ಹೈಕಮಾಂಡ್ ಘೋಷಣೆ ಮಾಡಿದೆ. ಈಶಾನ್ಯ ಪದವೀಧರರ ಕ್ಷೇತ್ರ ಅಮರನಾಥ್ ಪಾಟೀಲ್, ನೈಋತ್ಯ ಪದವೀಧರ ಕ್ಷೇತ್ರದಿಂದ ಡಾಕ್ಟರ್ ಧನಂಜಯ ಸರ್ಜೆ ಸ್ಪರ್ಧೆಯನ್ನು ಮಾಡಲಿದ್ದಾರೆ. ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ದೇವೇಗೌಡ, ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ YA ನಾರಾಯಣ ಸ್ವಾಮಿಯವರು ಸ್ಪರ್ಧೆಯನ್ನು ಮಾಡ್ತಾರೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ECನಿಂಗರಾಜು ಅವರು ಸ್ಪರ್ಧೆಯನ್ನು ಮಾಡುವುದು ಖಚಿತ ಆಗಿದೆ. ಬಿಜೆಪಿ ಹೈಕಮಾಂಡ್ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. 6ರಲ್ಲಿ 2 JDSಗೆ ಬಿಟ್ಟು ಕೊಡ್ತಾರೆ ಎನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಇಲ್ಲಿ ಕೊನೆಗೆ JDSಗೆ ಸಿಕ್ಕಿರೋದು ಒಂದು ಮಾತ್ರ. ಯಾಕೆ ಈ ರೀತಿ ಆಯಿತು? ಬೆಳಗ್ಗೆಯಷ್ಟೇ ಮಾಜಿ CM BS ಯಡಿಯೂರಪ್ಪನವರು ಮಾತನಾಡಿ ಪರಿಷತ್ ಚುನಾವಣೆಯಲ್ಲೂ ಕೂಡ ನಾವು ಮೈತ್ರಿಯನ್ನು ಕಂಟಿನ್ಯೂ ಮಾಡ್ತೇವೆ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. JDSಗೆ 2 ಕ್ಷೇತ್ರವನ್ನು ಬಿಟ್ಟು ಕೊಡ್ತೀವಿ ಅಂತೇಳಿ ಯಡಿಯೂರಪ್ಪನವರು ಹೇಳಿದರು. ಆದರೆ ಹೈಕಮಾಂಡ್ ಲೆವೆಲ್ನಲ್ಲಿ ಆಗಿರುವಂಥ ಲೆಕ್ಕಾಚಾರವೇ ಬೇರೆ. 6ರಲ್ಲಿ 1 ಕ್ಷೇತ್ರವನ್ನು ಮಾತ್ರ JDSಗೆ ಬಿಟ್ಟು ಕೊಟ್ಟಿದ್ದಾರೆ. ಸದ್ಯ ಹಾಲಿ ಇರುವಂಥ 6 ಕ್ಷೇತ್ರಗಳಲ್ಲಿ 3ರಲ್ಲಿ BJPಯವರಿದ್ದರೆ 2ರಲ್ಲಿ JDSನವರಿದ್ದಾರೆ. ಹಾಗೆಯೇ 1 ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ನವರಿದ್ದಾರೆ. ಶತಾಯಗತಾಯ ಆ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಲೇಬೇಕು ಎನ್ನುವಂಥದ್ದಾಗಿ, ಹೆಚ್ಚು ಸ್ಥಾನಗಳನ್ನು ಗೆಲ್ಲಲೇಬೇಕು, 7ರಲ್ಲಿ 6 ಆದರೂ ಗೆಲ್ಲಲೇಬೇಕು ಎನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ನವರದ್ದು. ಯಾಕಂತೇಳಿದರೆ ವಿಧಾನಸಭೆಯಲ್ಲಿ ಬಿಜೆಪಿ ಕಾಂಗ್ರೆಸ್ನವರಿಗೆ ಬಹುಮತ ಇದೆ, ಆದರೆ ವಿಧಾನ ಪರಿಷತ್ನಲ್ಲಿ ಇಲ್ಲ. ಈ ಒಂದು ಕಾರಣಕ್ಕಾಗಿ ಪ್ರಮುಖ ವಿಧೇಯಕಗಳು ಪಾಸ್ ಆಗೋದಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ. ಹೀಗಾಗಿ ಹೇಗಾದರೂ ಮಾಡಿ ನಾವು ಗೆಲುವನ್ನು ಸಾಧಿಸಲೇಬೇಕು ಎನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನವರು ಕೂಡ ಇದ್ದಾರೆ. ಪರಿಷತ್ ಚುನಾವಣೆಗೆ ಈಗ BJPಯವರಿಂದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ. ಅಮರನಾಥ್ ಪಾಟೀಲ್, ಧನಂಜಯ ಸರ್ಜೆ, ನಾರಾಯಣ ಸ್ವಾಮಿ, ಹಾಗೆಯೇ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ನಿಂಗರಾಜು ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿದೆ. ಬೆಳಗ್ಗೆಯಷ್ಟೇ ಈ ಮೈತ್ರಿ ವಿಚಾರವಾಗಿ ಚರ್ಚೆ ಆಗಿತ್ತು. ಬೆಳಗ್ಗೆಯಷ್ಟೇ ಮೈತ್ರಿ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದರು. ಎಸ್ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ಬೆಳಗ್ಗೆಯಷ್ಟೇ ಮೈತ್ರಿ ವಿಚಾರ ಪ್ರಸ್ತಾಪ ಆಗಿತ್ತು, ಪರಿಷತ್ ಚುನಾವಣೆಯಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತೇಳಿ ಯಡಿಯೂರಪ್ಪನವರು ಹೇಳಿದರು. ಆದರೆ 4-2 ಲೆಕ್ಕಾಚಾರ ಇತ್ತು. ಈಗ BJPಯವರು 5ರಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ, JDSಗೆ 1 ಕ್ಷೇತ್ರವನ್ನು ಮಾತ್ರ ಬಿಟ್ಕೊಟ್ಟಿದ್ದಾರೆ, ಏನಿದು ಲಾಜಿಕ್ ಅಂತ? ಇದು ಸಂಪತ್, ಇದು ಪರಿಷತ್ ಚುನಾವಣೆ ನಡೀತಾ ಇದೆ, ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕಿದ್ದಾರೆ. ಇಲ್ಲಿ ಪಕ್ಷಕ್ಕೆ ಎಲ್ಲಿ ಯಾವ ಕ್ಷೇತ್ರವನ್ನು ಬಿಟ್ಕೊಟ್ರೆ ಅನುಕೂಲ ಆಗುತ್ತೆ ಅನ್ನೋ ಚರ್ಚೆ ಆದಾಗ JDSಗೆ ಅಷ್ಟೊಂದು ಪ್ರಬಲ ಬೆಂಬಲ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಆ ಕ್ಷೇತ್ರಗಳಲ್ಲಿ BJPಗೆ ಹೆಚ್ಚಿನ ಅವಕಾಶ ಕೊಡಬೇಕು ಅಂತೇಳಿ ತೀರ್ಮಾನಕ್ಕೆ ಬಂದಿದ್ದಾರೆ. ಸದ್ಯಕ್ಕೆ ಭೋಜೇಗೌಡರು ಮಾತ್ರ ಅಲ್ಲಿ JDSನಿಂದ ಸ್ಪರ್ಧೆ ಮಾಡಿರೋದು. ಇನ್ನೊಂದು ಅಲ್ಲಿ ಮರಿತಿಬೇಗೌಡರು JDSನಿಂದ ಇದ್ರು, ಆದ್ರೆ ಅವರು ಕಾಂಗ್ರೆಸ್ಗೆ ಹೋಗಿದ್ದಾರೆ. ಆ ಕ್ಷೇತ್ರದಲ್ಲಿ JDS ಸ್ಪರ್ಧೆ ಮಾಡೋದು ಕಷ್ಟ ಆಗತ್ತೆ, ಮಾಡಿದ್ರೆ ಅಷ್ಟೊಂದು ಬೆಂಬಲ ಸಿಗಲ್ಲ ಅನ್ನೋ ಕಾರಣಕ್ಕಾಗಿ ಈ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಮೊದಲು 2 ಕ್ಷೇತ್ರ JDSಗೆ, 4 ಕ್ಷೇತ್ರ BJPಗೆ ಅನ್ನೋಂತ ಲೆಕ್ಕಾಚಾರವನ್ನ ಮಾಡಿಕೊಂಡಿದ್ರು. ಆದ್ರೆ ಇವತ್ತು ನಡೆದಂತ ಸಭೆಯಲ್ಲಿ ಈ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ. JDS ನಾಯಕರ ಜೊತೆಯಲ್ಲೂ ಕೂಡ ಈ ಬಗ್ಗೆ ದೂರವಾಣಿಯಲ್ಲಿ ಮಾತುಕತೆ ಮಾಡಿದ್ದಾರೆ ಅನ್ನೋಂತ ಮಾಹಿತಿ ಲಭ್ಯವಾಗಿದೆ. ಎರಡೂ ಪಕ್ಷದವರು ಪ್ರಮುಖರೆಲ್ಲರೂ ಕೂಡ ಒಪ್ಪಿಗೆಯನ್ನ ತೆಗೆದುಕೊಂಡು, ಇಬ್ರು ಕೂಡ ಸಹಮತವನ್ನ ನಿರ್ಧಾರವನ್ನ ತೆಗೆದುಕೊಂಡು 5 ಕ್ಷೇತ್ರದಲ್ಲಿ BJP ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದೆ. ಈಗ ಪಟ್ಟಿ ಕೂಡ BJP ಬಿಡುಗಡೆ ಮಾಡಿದೆ. ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಅಮರನಾಥ್ ಪಾಟೀಲ್, ಇವರಿಂದನೂ ಕೂಡ MLC ಆಗಿ ಕೆಲಸ ಮಾಡಿದಂಥವರು. ಇನ್ನು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಡಾಕ್ಟರ್ ಧನಂಜಯ ಸರ್ಜೆ ಅಂತೇಳಿ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮತ್ತೆ ಬೆಂಗಳೂರು ಪದವೀಧರ ಕ್ಷೇತ್ರ, ಇವರು ಮೊದಲು JDS ನಲ್ಲಿ ಇದ್ರು, ಆ ದೇವೇಗೌಡ JDS ನಲ್ಲಿ ಕೂಡ MLC ಆಗಿದ್ರು, ಅನಂತರದಲ್ಲಿ BJPಗೆ ಬಂದು ಗೆದ್ದಿದ್ರು, ಈಗ ಮತ್ತೆ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ YA ನಾರಾಯಣಸ್ವಾಮಿ, ಇವರು ಕೂಡ ಹಿಂದೆ MLC ಆಗಿ ಕೂಡ ಕೆಲಸ ಮಾಡಿದ್ರು, ನಂತರದಲ್ಲಿ ಸೋತಿದ್ರು, ಮತ್ತೆ ಈಗ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ECನಿಂಗರಾಜು ಅಂತೇಳಿ ಇವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಒಂದು ಕ್ಷೇತ್ರ ಭೋಜೇಗೌಡರು, ಅವರು ಆ ಕ್ಷೇತ್ರವನ್ನು ಮಾತ್ರ
ಜೆಡಿಎಸ್ಗೆ ಬಿಟ್ಕೊಡ್ಲಾಗಿದೆ. ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಜೆಡಿಎಸ್ನ ಎಸ್ ಎಲ್ ಭೋಜೇಗೌಡ ಅವರು ಸ್ಪರ್ಧೆ ಮಾಡ್ತಾ ಇದಾರೆ. ಅಂದ್ರೆ ಇಲ್ಲಿ ಮೈತ್ರಿ ಆಗಿದೆ ಅನ್ನೋ ಕಾರಣಕ್ಕಾಗಿ ಮೂರು ಕ್ಷೇತ್ರದಲ್ಲಿ ಅವರು, ಮೂರು ಕ್ಷೇತ್ರದಲ್ಲಿ ಇವರು ಅನ್ನೋಂತ ಒಂದು ಲೆಕ್ಕಾಚಾರವನ್ನ ಮೇಲ್ನೋಟಕ್ಕೆ ಮಾಡ್ತಾರೆ. ಆದ್ರೆ ಅಲ್ಲಿ ಆಯಾ ಪಕ್ಷದ ಸಾಮರ್ಥ್ಯ ಏನಿದೆ, ಅಲ್ಲಿ ಅವರ ಬೆಂಬಲ ಏನಿದೆ, ಈ ಹಿಂದೆ ಅಲ್ಲಿ ಯಾರು ಗೆದ್ದಿದ್ರು, ಅಲ್ಲಿ ಯಾವ ಪಕ್ಷದ ವೋಟರ್ಸ್ ಹೆಚ್ಚಿದ್ದಾರೆ, ಈ ಎಲ್ಲ ಲೆಕ್ಕಾಚಾರವನ್ನ ಇಟ್ಕೊಂಡು, ಯಾಕಂದ್ರೆ ಅಲ್ಲಿ ಸೀಮಿತವಾದಂತಹ ಮತದಾರರು ಇರ್ತಾರೆ. ಒಂದು ಲೋಕಸಭಾ ಕ್ಷೇತ್ರ ಅಥವಾ ವಿಧಾನಸಭಾ ಕ್ಷೇತ್ರ ಅಂದ್ರೆ ಅಲ್ಲಿ ಲಕ್ಷಾಂತರ ಲೆಕ್ಕದಲ್ಲಿ ಮತಗಳು ಬರ್ತವೆ. ಇಲ್ಲಿ ಹಾಗಲ್ಲ, ಸಾವಿರ ಲೆಕ್ಕದಲ್ಲಿ ಮತಗಳು ಬರ್ತವೆ. ಅವರೆಲ್ಲರೂ ಕೂಡ ಒಂದಿಷ್ಟು ಇಂಥ ಪಕ್ಷಕ್ಕೆ ಅಲ್ಲಿ ಹೆಚ್ಚಿನ ಪ್ರಾಬಲ್ಯ ಇದೆ, ಬೆಂಬಲ ಇದೆ ಅನ್ನೋದು ಮೊದಲೇ ಅವರಿಗೆ ಒಂದಷ್ಟು ಮಾಹಿತಿ ಇರುತ್ತೆ. ಈ ಕಾರಣಕ್ಕಾಗಿ ಹೆಚ್ಚಿನ ಪ್ರಯೋಗ ಮಾಡೋದು ಬೇಡ ಅನ್ನೋಂತ ಒಂದು ನಿರ್ಧಾರವನ್ನ ತಗೊಂಡು ಜೆಡಿಎಸ್ ಮತ್ತು ಬಿಜೆಪಿಯ ನಾಯಕರು ಇಬ್ಬರು ಕೂಡ ಒಟ್ಟಾಗಿ ಮಾತುಕತೆಯನ್ನ ನಡೆಸಿ ಐದು ಕ್ಷೇತ್ರದಲ್ಲಿ ಬಿಜೆಪಿಗೆ ಮತ್ತು ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಸ್ಪರ್ಧೆಗೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಈಗ ಅಭ್ಯರ್ಥಿಗಳು ಯಾರ್ಯಾರು ಅನ್ನೋದನ್ನು ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಎರಡು ಪಕ್ಷದ ಕೂಡ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಸಂಪತ್ ಥ್ಯಾಂಕ್ ಯು ಜನಾರ್ದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.